ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ದಿನಾಂಕ 17/11/2022 ಒಂದು ಟಿಪ್ಪಣಿಯನ್ನು ಹೊರಡಿಸಿದ್ದಾರೆ. ಅದರ ಪ್ರಕಾರವಾಗಿ ನಾವು ನೋಡೋಕೆ ಹೋದಾಗ ದಿನಾಂಕ 23/10/2022 ಒಂದು ಸರ್ಕಾರದ ಅಧಿಸೂಚನೆ ಏನಿತ್ತು, ಅದರ ಮೂಲಕ ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಅಂದರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿನ ನೇಮಕಾತಿ ಅಥವಾ ಹುದ್ದೆಗಳಲ್ಲಿ ಮೀಸಲಾತಿ ಅಧ್ಯಾದೇಶ 2022 ದಿನಾಂಕ 1/11/2022 ಜಾರಿಗೊಳಿಸಲಾಗಿರುತ್ತದೆ ಅಂತ ಹೇಳಲಾಗಿದೆ. ಜೊತೆಗೆ ಇದರನ್ವಯ ರಾಜ್ಯಾಧೀನ ಸೇವೆಗಳಲ್ಲಿನ ನೇರ ನೇಮಕಾತಿ ಅಥವಾ ಪದೋನ್ನತಿಯಲ್ಲಿ ಅನುಸೂಚಿತ ಜಾತಿಗಳಿಗೆ ಮತ್ತು ಅನುಸೂಚಿತ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಹೆಚ್ಚಿಸಲಾಗಿರುವಂತಹ ಮೀಸಲಾತಿಯನ್ನು ಜಾರಿಗೊಳಿಸಲು ರೋಸ್ಟರ್ ಬಿಂದುಗಳನ್ನು ಗುರುತಿಸುವ ಪ್ರಕ್ರಿಯೆಯು ಚಾಲನೆಯಲ್ಲಿದ್ದು, ಈ ಪ್ರಕ್ರಿಯೆಯು ಅಂತಿಮಗೊಂಡು ಅಧಿಕೃತವಾಗಿ ಪ್ರಕಟವಾಗುವವರೆಗೆ ಎಲ್ಲ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ತಡೆಹಿಡಿಯಲು ಮತ್ತು ಮೀಸಲಾತಿ ಅನ್ವಯವಾಗುವ ವೃಂದಗಳಿಗೆ ನೀಡಲಾಗುವ ಮುಂಬಡ್ತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಇಲಾಖಾ ಮುಂಬಡ್ತಿ ಸಮಿತಿ ಸಭೆಯನ್ನು ಆಯೋಜಿಸಬಾರದೆಂದು ಸೂಚಿಸಿದೆ ಅಂತ ಇದರಲ್ಲಿ ಈ ಟಿಪ್ಪಣಿಯಲ್ಲಿ ತಿಳಿಸಿರುವಂಥದ್ದು. ಅಂದರೆ ಈಗಾಗಲೇ ಏನು ನೇರ ನೇಮಕಾತಿಗಳ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿರ್ಬೋದು ಅಥವಾ ಮುಂಬಡ್ತಿ ನೀಡುವಂತಹ ಸಮಿತಿಗಳ ಒಂದು ರಚನೆಯಾಗಿರ್ಬೋದು, ಇದನ್ನೆಲ್ಲ ನಾವು ನೋಡಿದಾಗ ಇದನ್ನೆಲ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಬೇಕು ಅಂತಲೂ ಕೂಡ ಈ ಮುಖ್ಯ ಕಾರ್ಯದರ್ಶಿಯವರು ತಮ್ಮ ಟಿಪ್ಪಣಿಯಲ್ಲೇ ತಿಳಿಸಿರುವಂಥ. ಆದ್ದರಿಂದ ಈಗ ನೇರ ನೇಮಕಾತಿ ಆಗಿರ್ಬೋದು, ಪದೋನ್ನತಿ ಆಗಿರ್ಬೋದು, ಏನಿದೆಯೋ ಅದನ್ನೆಲ್ಲವೂ ಕೂಡ ಸದ್ಯಕ್ಕೆ ಏನು ರೋಸ್ಟರ್ ಬಿಂದುಗಳನ್ನು ಗುರುತಿಸುವಂಥ ಪ್ರಕ್ರಿಯೆ ನಡೀತಾ ಇದೆಯೋ ಅದು ಆ ಕೆಲಸವು ಮುಗಿಯುವವರೆಗೆ ಸದ್ಯದಲ್ಲಿ ನಡೆಯುತ್ತಿರುವಂಥ ಯಾವುದೇ ನೇರ ನೇಮಕಾತಿ ಇರ್ಬೋದು, ಪದೋನ್ನತಿ ಅಂದರೆ ಪ್ರಮೋಷನ್ಗೆ ಸಂಬಂಧಪಟ್ಟದ್ದಿರ್ಬೋದು, ಇವೆಲ್ಲವನ್ನು ಕೂಡ ಈಗ ತಡೆ ಹಿಡಿದು ಏನು ರೋಸ್ಟರ್ ಬಿಂದುಗಳನ್ನು ಗುರುತಿಸಿದ ನಂತರದಲ್ಲಿ ಆ ಪ್ರಕ್ರಿಯೆಯನ್ನು ಮುಂದುವರಿಸ್ಬೋದು ಅನ್ನೋ ವಿಚಾರವನ್ನು ಮುಖ್ಯ ಕಾರ್ಯದರ್ಶಿಯವರು ತಮ್ಮ ಟಿಪ್ಪಣಿಯಲ್ಲಿ ತಿಳಿಸಿರುವಂಥದ್ದು ಇದೆ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.